ಶ್ರೀ ಅನಂತ ಪದ್ಮನಾಭ ವ್ರತಕಥಾ ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀಮದ ಅನಂತ ಪದ್ಮನಾಭ ಸ್ವಾಮಿನೇ ನಮಃ. ದ್ವಾಪರಯುಗದಲ್ಲಿ ಪಾಂಡವರು ವನವಾಸಿಗಳಾಗಿದ್ದಾಗ ಅಲ್ಲಿಗೆ ಭಕ್ತ ಪರಾಧೀನನಾದ ಶ್ರೀ ಕೃಷ್ಣ ಪರಮಾತ್ಮನು ದಯಮಾಡಿಸುತ್ತಾನೆ. ಆಗ ಯುಧಿಷ್ಠಿರನು ಭಗವಾನ್ ಶ್ರೀಕೃಷ್ಣನನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ, ಹೇ ಸ್ವಾಮಿ, ನಮಗೆ ಈಗ ಬಂದಿರುವ ಕಷ್ಟ ಪರಂಪರೆಗಳು ನಿನಗೆ ತಿಳಿದೇ ಇದೆ, ಇದರ ಪರಿಹಾರಕ್ಕಾಗಿ ಯಾವುದಾದರೂ ಒಂದು ಉಪಾಯವನ್ನು ಸೂಚಿಸು ಎಂದು ಪ್ರಾರ್ಥಿಸಿದನು. ಆಗ ಶ್ರೀಕೃಷ್ಣನು ಪ್ರಸನ್ನನಾಗಿ, ಹೇ ಧರ್ಮನಂದನ, ಈ ಲೋಕದಲ್ಲಿ ಅಷ್ಟೈಶ್ವರ್ಯಪ್ರದವೂ ಕಷ್ಟಪರಿಹಾರಕವೂ ಆದ ಶ್ರೇಷ್ಠವಾದ ವ್ರತವೊಂದಿದೆ. ಭಾದ್ರಪದ ಮಾಸದ ಶುದ್ಧ ಚತುರ್ದಶಿ ಎಂದು ಅನಂತ ಪದ್ಮನಾಭ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಕಷ್ಟಗಳೆಲ್ಲ ಪರಿಹಾರವಾಗಿ ಪುಣ್ಯವು ಲಭಿಸುತ್ತದೆ ಎಂದು ಹೇಳಿ ಅನಂತ ವ್ರತ ಕಥೆಯನ್ನು ಲೋಕೋಪಕಾರ್ಥವಾಗಿ ಆತನಿಗೆ ಉಪದೇಶಿಸಿದನು. ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ದಶಿ ಸೂರ್ಯೋದಯ ವ್ಯಾಪ್ತಿ ಇರುವಾಗ ಈ ವ್ರತವನ್ನು ಆಚರಿಸಬೇಕು. ಈ ವ್ರತಾಚರಣೆಯ ಫಲವಾಗಿ ಮಾನವರ ಸಕಲ ಕ್ಲೇಶಗಳು ಪರಿಹಾರವಾಗುತ್ತವೆ. ಆಗ ಧರ್ಮರಾಜನು, ಹೇ ಕೃಷ್ಣ, ನೀನು ಅನಂತ ಎಂದು ಹೇಳಿದೆಯಲ್ಲ, ಆದಿಶೇಷನೋ ಬ್ರಹ್ಮನೋ ತಕ್ಷಕನೋ ಪರಮಾತ್ಮನೋ ಯಾರೀ ಅನಂತ, ದಯಮಾಡಿ ತಿಳಿಸು ಎಂದು ಭಕ್ತಿಯಿಂದ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದನು. ಶ್ರೀ ಕೃಷ್ಣ ಪರಮಾತ್ಮನು, ಹೇ ಧರ್ಮನಂದನ, ಈ ಅನಂತ ಬೇರಾರೂ ಅಲ್ಲ, ನಾನೇ ಆಗಿರುವೆ. ನಾನೇ ವಿಶ್ವರೂಪಿಯು, ಸೂರ್ಯನು, ಸಂಚಾರ, ಕಲಾ, ಕಾಷ್ಠ, ಮುಹೂರ್ತ, ಹಗಲು, ರಾತ್ರಿ, ಪಕ್ಷ, ತಿಂಗಳು, ಋತು, ಸಂವತ್ಸರ ಎಲ್ಲ ಕಾಲವೂ ನಾನೇ ಎಂದು ತಿಳಿ. ಇಂತಹ ಅನಂತರೂಪಿಯಾದ ನಾನು ಸಕಲ ರಾಕ್ಷಸರನ್ನು ಸಂಹರಿಸಿ ಭೂಭಾರ ಹರಣಾರ್ಥವಾಗಿ ವಸುದೇವನ ಮಗನಾಗಿ ಜನಿಸಿರುವ ನಾನೇ ಅನಂತ. ನಾನೇ ಕೃಷ್ಣ, ವಾಸುದೇವ, ಬ್ರಹ್ಮ, ವಿಷ್ಣು, ಶಿವ, ಸೂರ್ಯ, ಆದಿಶೇಷ ಎಲ್ಲರಲ್ಲಿಯೂ ನಾನೇ ವ್ಯಾಪಿಸಿದ್ದೇನೆ. ಸಕಲ ಜಗತ್ತಿಗೂ ನಾನೇ ಆಧಾರಭೂತನು. ಸೃಷ್ಟಿಸ್ಥಿತಿ ಲಯ ಕಾರಣನೂ ನಾನೇ. ಅನಂತ ಪದ್ಮನಾಭ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹಾದಿ ದಶಾವತಾರಗಳನ್ನು ನನ್ನ ರೂಪಗಳೇ ಆಗಿವೆ. ನಾನು ಇದನ್ನು ನಿರೂಪಿಸಲು ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡಿಸಿದೆ. ನನಗೆ ಆದಿ ಅಂತ್ಯಗಳಿಲ್ಲ. ನನ್ನಿಂದಲೇ 14 ಮನುಗಳು, ಅಷ್ಟವಸುಗಳು, ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಸಪ್ತ ಋಷಿಗಳು, ಸಾಗರ, ಪರ್ವತ, ನದಿ, ಮರ, ಗಿಡ, ಭೂಮಿ, ಸ್ವರ್ಗ ಎಲ್ಲವೂ ನನ್ನ ರೂಪವೆಂದೇ ತಿಳಿ ಎಂದು ಶ್ರೀಕೃಷ್ಣನು ಹೇಳಿದನು. ಧರ್ಮರಾಜನು ಮತ್ತೆ ಭಗವಂತನನ್ನು ಕುರಿತು, ಹೇ ವಾಸುದೇವ, ಈ ಅನಂತ ವ್ರತವನ್ನು ಆಚರಿಸುವ ಬಗೆ ಹೇಗೆ? ಇದರಿಂದ ಯಾವ ಫಲ ದೊರೆಯುತ್ತದೆ? ಯಾರು ಈ ವ್ರತವನ್ನು ಮೊದಲು ಆಚರಿಸಿದರು? ಇದನ್ನು ವಿಸ್ತಾರವಾಗಿ ನನಗೆ ಹೇಳು ಎಂದು ಭಿನ್ನವಿಸಿದನು. ಆಗ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ. ಕೃತಯುಗದಲ್ಲಿ ಸುಮಂತನೆಂಬ ವಸಿಷ್ಠ ಗೋತ್ರಜನಾದ ವಿಪ್ರನಿದ್ದನು. ಆತನು ಭೃಗುವಂಶಳಾದ ದೀಕ್ಷಾ ಎಂಬ ಕನ್ಯೆಯನ್ನು ವಿವಾಹವಾದನು. ಕೆಲವು ಸಮಯದ ನಂತರ ಶೀಲಾ ಎಂಬ ಕನ್ಯೆ ಆ ದಂಪತಿಗಳಿಗೆ ಜನಿಸಿದಳು. ಹೀಗಿರಲು ಅಕಸ್ಮಾತ್ತಾಗಿ ರೋಗಪೀಡಿತಳಾದ ಬ್ರಾಹ್ಮಣನ ಪತ್ನಿಯು ಪತಿ ಹಾಗೂ ಪುತ್ರಿಯನ್ನಗಲಿ ದೇಹತ್ಯಾಗ ಮಾಡಿದಳು. ಆಗ ಸುಮಂತನು ತನ್ನ ಮಗಳನ್ನು ನೋಡಿಕೊಳ್ಳಲು ಹಾಗೂ ಗೃಹಸ್ಥ ಧರ್ಮವನ್ನು ಕಾಪಾಡಲು ಎರಡನೇ ಮದುವೆಯಾಗದನು. ಈಕೆಯು ಒರಟು ಸ್ವಭಾವದವಳು, ಸದಾ ಕಲಹಪ್ರಿಯಳು ಆಗಿ ಶೀಲೆಯನ್ನು ನಾನಾ ರೀತಿಯಿಂದ ಕಷ್ಟಗಳಿಗೆ ಗುರಿಪಡಿಸಿದಳು. ಶೀಲೆಯು ತನ್ನ ತಾಯಿಯ ಮರಣದ ನಂತರ ಗೃಹಕೃತ್ಯಗಳನ್ನು ಮಾಡುತ್ತಾ ಮಲತಾಯಿಯ ನಿಂದೆಯನ್ನು ಸಹಿಸಿಕೊಂಡು ದೇವತಾ ಪೂಜೆ ಮೊದಲಾದ ಕಾರ್ಯಗಳಲ್ಲಿ ತಂದೆಗೆ ನೆರವಾಗುತ್ತಿದ್ದಳು. ಆ ಕನ್ಯೆಯು ದೇವತಾ ಪೂಜಾ ಮಂಟಪವನ್ನು, ಪದ್ಮ, ಸ್ವಸ್ತಿಕ, ಪಂಚವರ್ಣದ ಶುಭಪ್ರದ ರಂಗೋಲೆಗಳನ್ನು ಶ್ರದ್ಧಾಭಕ್ತಿಯಿಂದ ರಚಿಸಿ ದೈವಭಕ್ತೆಯಾಗಿದ್ದಳು. ಶೀಲೆಯು ಪ್ರಾಯವನ್ನು ತಲುಪಿದಾಗ ತಂದೆ ಸುಮಂತನು ಕೌಂಡಿನ್ಯವೆಂಬ ಮುನಿಕುಮಾರನಿಗಿತ್ತು ಶಾಸ್ತ್ರೋಕ್ತವಾಗಿ ವಿವಾಹ ಮಾಡಿದನು. ತನ್ನ ಪತ್ನಿಯನ್ನು ಕರೆದು ಮಗಳು ಅಳಿಯಂದಿರಿಗೆ ಉಡುಗೊರೆ ಕೊಡುವಂತೆ ಹೇಳಿದನು. ಕರ್ಕಶ ಸ್ವಭಾವದ ಆಕೆಯು, ಹೋಗು, ಕೊಡಲು ಇನ್ನೇನೂ ಇಲ್ಲ ಎಂದು ಅಹಂಕಾರದಿಂದ ಗದರಿಸಿ ಹೇಳಿದಳು. ಆಗ ಬ್ರಾಹ್ಮಣನು ಮನೆಯಲ್ಲಿದ್ದ ಅಕ್ಕಿ ಹಿಟ್ಟನ್ನೇ ಗಂಟು ಕಟ್ಟಿ ಅದನ್ನು ಮಗಳು ಅಳಿಯನಿಗೆ ಕೊಟ್ಟು ಎತ್ತಿನ ಗಾಡಿಯಲ್ಲಿ ಊರಿಗೆ ಬೀಳ್ಕೊಟ್ಟನು. ಶೀಲೆ ಹಾಗೂ ಕೌಂಡಿನ್ಯ ಬ್ರಾಹ್ಮಣರು ನವದಂಪತಿಗಳಾಗಿ ಗಾಡಿಯಲ್ಲಿ ಪ್ರಯಾಣ ಮಾಡುತ್ತಿರಲು ಒಂದು ನದಿ ತೀರಕ್ಕೆ ಬಂದರು. ಆಗ ಮಧ್ಯಾಹ್ನದ ವೇಳೆಯಾಗಿರಲು ಬ್ರಾಹ್ಮಣನು ಮಧ್ಯಾಹ್ನದ ಸಂಧ್ಯಾವಂದನೆಗಾಗಿ ಅಲ್ಲಿ ನಿಂತನು. ಅಂದು ಭಾದ್ರಪದ ಶುಕ್ಲ ಚತುರ್ದಶಿಯಾಗಿತ್ತು.
ನದಿ ತೀರದಲ್ಲಿ ಅನೇಕ ಸ್ತ್ರೀಯರು ರೇಷ್ಮೆ ವಸ್ತ್ರಗಳನ್ನು ಧರಿಸಿ ಮಡಿಯಿಂದ ಬೇರೆ ಬೇರೆಯಾಗಿ ಭಗವಂತನ ಪೂಜೆಯನ್ನು ಆಚರಿಸುತ್ತಿದ್ದರು. ಶೀಲೆಯು ಆಗ ಮೆಲ್ಲನೆ ಆ ಸ್ತ್ರೀಯರ ಬಳಿಗೆ ಹೋಗಿ, ನೀವು ಮಾಡುತ್ತಿರುವ ವ್ರತವು ಯಾವುದು ಎಂದು ಕೇಳಿದಳು. ಆ ಸ್ತ್ರೀಯರು, ನಾವು ಅನಂತ ವ್ರತವನ್ನು ಆಚರಿಸುತ್ತಿದ್ದೇವೆ ಎಂದರು. ಶೀಲೆಯು, ನಾನು ಇದನ್ನು ಆಚರಿಸಬೇಕೆಂದಿರುವೆ, ಈ ಪುಣ್ಯಪ್ರದವಾದ ವ್ರತದ ಬಗ್ಗೆ ನನಗೆ ತಿಳಿಸಿರಿ ಎಂದು ಕೇಳಿದಳು. ಆ ಸ್ತ್ರೀಯರು, ಆ ವ್ರತವನ್ನು ಭಾದ್ರಪದ ಮಾಸದ ಶುದ್ಧ ಚತುರ್ದಶಿಯಂದು ಆಚರಿಸಬೇಕು. ಶ್ರೀ ಅನಂತ ಪದ್ಮನಾಭ ಸ್ವಾಮಿಯೇ ಈ ವ್ರತದಲ್ಲಿ ಪೂಜೆಗೊಳ್ಳುವ ದೇವರು. ನದಿ ತೀರದಲ್ಲಿ ಆತನನ್ನು ಪೂಜಿಸಿ ಆತನ ದಿವ್ಯ ಮಹಿಮಾ ಕಥೆಯನ್ನು ಕೇಳಬೇಕು. ಆ ಪೂಜಾ ವಿಧಾನವು ಹೀಗಿದೆ. ನದಿಯಲ್ಲಿ ಸ್ನಾನ ಮಾಡಿ ಕುಲದೇವರನ್ನು ಪೂಜಿಸಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದು ಶುದ್ಧವಾದ ಮಡಿ ವಸ್ತ್ರ ಧರಿಸಿ ಪೂಜಾ ಸ್ಥಾನವನ್ನು ಅಲಂಕರಿಸಬೇಕು. ಪೂಜಾ ಪ್ರದೇಶವನ್ನು ಗೋಮಯದಿಂದ ಸಾರಿಸಿ ಶುದ್ಧಗೊಳಿಸಿ ಸರ್ವತೋಭದ್ರ ಮಂಟಪವನ್ನು ರಚಿಸಬೇಕು. ಅದರ ಮುಂದೆ ಅಷ್ಟದಳಾಕಾರ ಪದ್ಮವನ್ನು ರಚಿಸಬೇಕು. ಈ ಪದ್ಮದ ಸುತ್ತಲೂ ಅಕ್ಕಿಯನ್ನು ಹರಡಬೇಕು. ಬಹಳ ಸುಂದರವಾದ ಬಗೆ ಬಗೆ ರಂಗೋಲಿಯನ್ನು ಹಾಕಬೇಕು. ಪಂಚವರ್ಣದ ರಂಗೋಲಿ ಇದ್ದು ಅದರ ಮೇಲೆ ಕಲಶವನ್ನಿರಿಸಿ ಆ ಕಲಶದಲ್ಲಿ ದರ್ಭೆಯಿಂದ ರಚಿಸಿದ ಏಳು ಹೆಡೆಯ ಅನಂತನನ್ನು ನಿರ್ಮಿಸಬೇಕು. ಚತುರ್ಭುಜ, ಶಂಖ, ಚಕ್ರ, ಗದಾ, ಪದ್ಮಧಾರಿಯಾದ ಶ್ರೀಪತಿಯಾದ ಭಗವಾನ್ ನಾರಾಯಣನನ್ನು ನೆನೆಯಬೇಕು. ಅನಂತ ಪದ್ಮನಾಭನ ಪ್ರತಿಮೆ ಇದ್ದರೆ ಹೂವುಗಳಿಂದ ಅಲಂಕರಿಸಿ ಧೂಪ, ದೀಪ, ನೈವೇದ್ಯಾದಿಗಳಿಂದ ಅರ್ಪಿಸಬೇಕು. 14 ಬಗೆಯ ನೈವೇದ್ಯ ಪದಾರ್ಥಗಳನ್ನಿಟ್ಟು 14 ಗಂಟುಗಳುಳ್ಳ ರೇಷ್ಮೆ ದಾರವನ್ನು ಭಗವಂತನ ಮುಂದಿರಿಸಿ ಅರಿಸಿನ ಕುಂಕುಮ ಹೂವುಗಳಿಂದ ಅರ್ಚಿಸಬೇಕು. ಗೋಧಿ ಹಿಟ್ಟು, ತುಪ್ಪ, ಬೆಲ್ಲಗಳಿಂದ ಅತ್ತಿರಸಗಳನ್ನು ಮಾಡಿ ಅದನ್ನು ಅನಂತ ಪದ್ಮನಾಭ ಸ್ವಾಮಿಗೆ ಭಕ್ತಿಯಿಂದ ನಿವೇದಿಸಬೇಕು. ಈ ಕಜ್ಜಾಯಗಳಲ್ಲಿ ಅರ್ಧ ಪಾಲು ಯೋಗ್ಯರಿಗೆ ದಾನ ನೀಡಬೇಕು. ಪೂಜಾಕರ್ತನು ತನ್ನ ಇಷ್ಟ ಬಾಂಧವರೊಡನೆ ಸ್ವಾಮಿಯನ್ನು ಭಕ್ತಿಯಿಂದ ಅರ್ಚಿಸಬೇಕು. ಈ ಪೂಜೆಯಲ್ಲಿ ಪೂಜಾ ಸಾಮಗ್ರಿಗಳನ್ನು 14 ಸಂಖ್ಯೆಯಾಗಿರಬೇಕು. ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸಿ ತರುವಾಯ ಬ್ರಾಹ್ಮಣರಿಗೆ ವಾಯನದಾನ ನೀಡಿ ಯಥಾಶಕ್ತಿ ದಾನ ದಕ್ಷಿಣೆ ನೋಡಿ ಭೋಜನ ಮಾಡಿಸಬೇಕು. ಪ್ರತಿ ವರ್ಷವೂ ಹೊಸ ದಾರವನ್ನು ಧರಿಸಬೇಕು. ಹಳೆ ದಾರವನ್ನು ನೀರಿನಲ್ಲಿ ವಿಸರ್ಜಿಸಬೇಕು. ಹೀಗೆ 14 ವರ್ಷ ಪೂಜಿಸಿ ನಂತರ ಉದ್ಯಾಪನೆ ಮಾಡಬೇಕು. ಹೀಗೆ ಮುತ್ತೈದೆಯರು ಹೇಳಲಾಗಿ ಶೀಲವತಿಯಾದ ಬ್ರಾಹ್ಮಣ ಪತ್ನಿಯು ಆ ಅನಂತ ವ್ರತವನ್ನು ಅಲ್ಲಿಯೇ ಆಚರಿಸಿ ದಾರವನ್ನು ಕಟ್ಟಿಕೊಂಡು ತಾನು ತನ್ನ ತವರು ಮನೆಯಿಂದ ತಂದಿದ್ದ ಅಕ್ಕಿ ಹಿಟ್ಟನ್ನೇ ಬ್ರಾಹ್ಮಣರಿಗೆ ವಾಯನದಾನವಾಗಿ ಕೊಟ್ಟಳು. ತಾನು ಪತಿಯೊಡನೆ ಅನಂತ ಪದ್ಮನಾಭ ಸ್ವಾಮಿಯ ಪ್ರಸಾದವನ್ನು ಭುಂಜಿಸಿ ಪತಿಗ್ರಹಕ್ಕೆ ಹೊರಟಳು. ಅನಂತನ ಕೃಪೆಯಿಂದ ಈ ಶೀಲೆಗೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಎಲ್ಲ ಸಂಪತ್ತು ಆಶ್ಚರ್ಯಕರವಾಗಿ ದೊರಕಿತು. ಆ ಕೌಂಡಿನ್ಯನ ಆಶ್ರಮವು ವೈಭವೋಪೇತವಾಗಿ ಅತಿಥಿ ಸತ್ಕಾರ ಸುಖ ಸಂಪತ್ತುಗಳಿಂದ ಶೋಭಿಸಿತು. ಬಂಧು ಬಂದವರೆಲ್ಲ ಅನಂತ ಪದ್ಮನಾಭ ಸ್ವಾಮಿಯ ಕೃಪೆಯಿಂದ ಈಕೆಗೆ ಈ ಅನಂತ ಸಂಪತ್ತು ದೊರಕಿತು ಎಂದು ತಿಳಿದು ಸಂತೋಷಗೊಂಡರು. ಕೆಲಕಾಲ ನಂತರ ಆ ಕೌಂಡಿನ್ಯನಿಗೆ ಐಶ್ವರ್ಯ ಮದ ಉಂಟಾಗಿ ಶೀಲೆಯು ತನ್ನ ಕೈಗೆ ಕಟ್ಟಿಕೊಂಡಿದ್ದ ದಾರವನ್ನು ನೋಡಿ, ಇದೇನು ದಾರ ಹೇಳು, ಮಾಯಾಜಾಲವೋ ವಶೀಕರಣ ಯಂತ್ರವೋ, ಯಾರನ್ನೋ ವಶ ಮಾಡಿಸಿಕೊಳ್ಳುವ ದಾರವೋ, ನಿಜ ಹೇಳು, ಅಹಂಕಾರ ಪೂರಿತನಾಗಿ ಪತ್ನಿಯನ್ನೇ ಕೇಳಿದನು. ಶೀಲೆಯು ಪತಿಗೆ ನಡೆದ ವೃತ್ತಾಂತವನ್ನು ತಿಳಿಸಿ ಇದು ಅನಂತ ಪದ್ಮನಾಭ ಸ್ವಾಮಿಯ ಅನುಗ್ರಹ ರೂಪವಾದ ದಾರವೆಂದು, ಆ ಸ್ವಾಮಿಯ ಕೃಪೆಯಿಂದ ನಾವು ಭಾಗ್ಯವಂತರಾದೆವೆಂದಳು. ಈ ಮಾತನ್ನು ಕೇಳಿದ ಕೌಂಡಿನ್ಯನು ಕೋಪದಿಂದ, ಯಾರು ಈ ಅನಂತ, ಈ ದಾರವನ್ನು ಕಿತ್ತೆಸೆ ಎಂದು ಹೇಳುತ್ತಾ ಉರಿಯೋ ಬೆಂಕಿಯಲ್ಲಿ ಆ ದಾರವನ್ನು ಎಸೆದು ಬಿಟ್ಟನು. ಶೀಲೆಯು ಹಾಹಾಕಾರ ಮಾಡುತ್ತಾ ಆ ಬೆಂಕಿಯಿಂದಲೇ ದಾರವನ್ನು ತೆಗೆದು ಹಾಲಿನಲ್ಲಿ ಹಾಕಿದಳು. ಕೌಂಡಿನ್ಯನ ದುಷ್ಕರ್ಮಗಳ ಫಲವಾಗಿ ಆತನ ಸಂಪತ್ತು, ಐಶ್ವರ್ಯ, ಧನ, ಕನಕ, ವಸ್ತು, ವಾಹನಗಳು ಹೇಗೆ ಬಂದಿತ್ತೋ ಹಾಗೆಯೇ ಅಲ್ಲಲ್ಲೇ ಮಾಯವಾದವು. ಬಂಧುಗಳು ಸ್ನೇಹಿತರು ಅವನಿಂದ ದೂರವಾದರು. ಆತನಿಗೆ ಆಗ ತನ್ನ ತಪ್ಪಿನ ಅರಿವಾಯಿತು. ಕಾಡಿಗೆ ಹೋಗಿ ನಾನು ಮಾಡಿದ್ದು ತಪ್ಪಾಯಿತು, ಆ ಅನಂತ ಪದ್ಮನಾಭನನ್ನು ಎಂದಿಗೆ ನೋಡುವೆನೋ, ಅದುವರೆಗೆ ನೆಮ್ಮದಿಯಿಲ್ಲ ಎಂದು ಸಂಕಲ್ಪಿಸಿ ನಿದ್ರಾಹಾರಗಳನ್ನು ತೊರೆದು ಹಗಲು ರಾತ್ರಿಯ ಅನಂತನನ್ನೇ ಕುರಿತು ಧ್ಯಾನಿಸತೊಡಗಿದನು. ಅಡವಿಯಲ್ಲಿ ಅನಂತನನ್ನು ಕಂಡ ಕಂಡಲ್ಲಿ ಹುಡುಕಲಾರಂಭಿಸಿದನು. ಆ ಕಾಡಿನಲ್ಲಿ ಆತನಿಗೆ ಒಂದು ಮಾವಿನ ಮರವು ಕಾಣಿಸಿತು. ಆದರೆ ಏನಾಶ್ಚರ್ಯ, ಹಣ್ಣು ಕಾಯಿಗಳಿಂದ ಭರಿತವಾದ ವೃಕ್ಷದಲ್ಲಿ ಒಂದು ಪಕ್ಷಿಯಾಗಲಿ ಪ್ರಾಣಿಯಾಗಲಿ ಇರಲಿಲ್ಲ. ಆ ಮಾವಿನ ಮರವನ್ನು ನೋಡಿದ ಕೌಂಡಿನ್ಯನು, ಎಲೈ ವೃಕ್ಷರಾಜ, ನೀನು ಅನಂತನನ್ನು ನೋಡಿದೆಯಾ? ನನಗೇನು ತಿಳಿಯದು ಎಂದಿತ್ತು ಆ ಮರ. ಅದೇ ದಾರಿಯಲ್ಲಿ ಬ್ರಾಹ್ಮಣನು ಎತ್ತರದ ದಿಬ್ಬದ ಮೇಲೆ ಅಲ್ಲಿಂದಿಲ್ಲಿಗೆ ನಡೆದಾಡುತ್ತಿದ್ದ ಕರುವಿನ ಜೊತೆಗಿದ್ದ ಹಸುವನ್ನು ಕೇಳಿದನು. ನನಗೂ ತಿಳಿಯದು ಎಂದು ಅದು ತಲೆಯಲ್ಲಾಡಿಸಿತು.
ಆ ವನದಲ್ಲಿದ್ದ ತಾವರೆ ಹೂ, ದುಂಬಿ, ಹಂಸ, ಚಕ್ರವಾಕ ಪಕ್ಷಿ, ಕತ್ತೆ, ಕೊಕ್ಕರೆ ಹಾಗೂ ಎಲ್ಲ ಪಶು ಪಕ್ಷಿಗಳನ್ನು ಅನಂತನನ್ನು ನೀವು ಕಂಡಿರಾ, ನೀವು ಕಂಡಿರಾ ಎಂದು ಕೇಳಿ ವಿಫಲನಾದನು. ತರುಲ, ಲತೆ, ಗಿರಿ, ಶಿಖರಗಳನ್ನೆಲ್ಲ ಕೇಳಿ ಅನಂತ ಅನಂತ ಎಂದು ಹಂಬಲದಿಂದ ವಿಲಪಿಸುತ್ತಿದ್ದನು. ಆ ಬ್ರಾಹ್ಮಣನು ಓಡಾಟದಿಂದ ಬಳಲಿ ಒಂದು ಕಡೆ ಆಯಾಸದಿಂದ ಕುಳಿತನು. ಆಗ ಅನಂತ ಪದ್ಮನಾಭ ಸ್ವಾಮಿಯು ಆ ಬ್ರಾಹ್ಮಣನ ಮೇಲೆ ದಯದಿಂದ ಒಬ್ಬ ವೃದ್ಧನ ರೂಪ ಧರಿಸಿ, ಹೇ ದ್ವಿಜೋತ್ತಮ, ಬಾ, ನಾನು ನಿನಗೆ ಅನಂತನನ್ನು ತೋರಿಸುತ್ತೇನೆ ಎಂದನು. ಹೀಗೆ ಹೇಳುತ್ತಾ ಆತನ ಬಲಗೈ ಹಿಡಿದು ತನ್ನ ಸ್ಥಾನಕ್ಕೆ ಕರೆದೊಯ್ದನು. ಅಲ್ಲಿ ಗರುಡವಾಹನನು, ಶಂಖಚಕ್ರ ಗದಾ ಪದ್ಮಧಾರಿಯೂ ಆದ, ಸರ್ವಾಂತರಯಾಮಿಯೂ ಆದ ತನ್ನ ದಿವ್ಯ ಮಂಗಳ ಸ್ವರೂಪವನ್ನು ಸ್ವಾಮಿಯು ಆತನಿಗೆ ತೋರಿಸಿದನು. ಆಗ ಕೌಂಡಿನ್ಯ ಬ್ರಾಹ್ಮಣನು ಆನಂದಾಶ್ರಿತನಿಂದ ಗದ್ಗದಿತನಾಗಿ, ಹೇ ವೈಕುಂಠನಾಥ, ನಾರಾಯಣ, ಜನಾರ್ದನ, ಯಜ್ಞಪುರುಷ, ಜಗನ್ನಾಥ, ಅನಾಥ ರಕ್ಷಕ, ನಿನ್ನ ನಾಮಸ್ಮರಣೆಯಿಂದಲೇ ನನ್ನ ಪಾಪಗಳೆಲ್ಲ ನಾಶವಾದವು. ಸೃಷ್ಟಿ ಸ್ಥಿತಿ ಲಯಕಾರಕ ನೀನೆ. ಪ್ರಳಯ ಕಾಲದಲ್ಲಿ ಬಡವಾಗ್ನಿಯಿಂದ ಎಲ್ಲವೂ ನಾಶವಾಗಲು ಸಜ್ಜನರನ್ನು ಉದ್ಧರಿಸುವ ಪರಮಾತ್ಮನೂ ನೀನೆ. ಬ್ರಹ್ಮನೆನಿಸಿ ಸೃಷ್ಟಿಯನ್ನು, ರುದ್ರನೆನಿಸಿ ಲಯವನ್ನು, ವಿಷ್ಣುವೆನಿಸಿ ಲೋಕ ರಕ್ಷಣೆಯನ್ನು ಮಾಡುವಾತನೂ ನೀನೆ. ತ್ರಿಮೂರ್ತಿ ಸ್ವರೂಪನಾದ ನಿನಗೆ ಅನಂತಾನಂತ ವಂದನೆಗಳು. ನಾನು ನಿನ್ನನ್ನು ಎಂದಿಗೂ ಮರೆಯದಂತೆ ಅನುಗ್ರಹಿಸು. ನನ್ನ ಮನಸ್ಸನ್ನು ದುಂಬಿಯು ತಾವರೆಯನ್ನು ಸೇರುವಂತೆ ನಿನ್ನ ಚರಣಕಮಲಗಳನ್ನು ಆಶ್ರಯಿಸಲಿ ಎಂದು ಬಗೆ ಬಗೆಯಾಗಿ ಕೌಂಡಿನ್ಯ ಬ್ರಾಹ್ಮಣ ಅನಂತರೂಪಿಯಾದ ನಾರಾಯಣನನ್ನು ಪ್ರಾರ್ಥಿಸಿದನು. ಆತನ ಪ್ರಾರ್ಥನೆಯಿಂದ ಪ್ರೀತನಾದ ಶ್ರೀಹರಿಯು ಆತನಿಗೆ ಅನುಗ್ರಹಿಸಿ ಹೇಳಿದನು, ಕೌಂಡಿನ್ಯನೇ, ನೀನು ದಾರಿಯಲ್ಲಿ ನೋಡಿದ ಮಾವಿನ ಮರವು ಹಿಂದೆ ವಿದ್ಯಾಗರ್ವದಿಂದ ಯಾರಿಗೂ ವಿದ್ಯಾದಾನ ನೀಡದೆ ಮೆರೆದ ಒಬ್ಬ ಪಂಡಿತನಾಗಿದ್ದನು. ಯಾರಿಗೂ ದಾನ ನೀಡದ ಧನಿಕನು ಗೊಡ್ಡುದನವಾಗಿದ್ದ. ಪರನಿಂದೆ ಮಾಡಿದವನು ಕತ್ತೆಯಾಗಿ ಜನ್ಮ ತಾಳಿದನು. ಹಿರಿಯರು ಮಾಡಿದ ಆಸ್ತಿಯನ್ನು ಹಾಳು ಮಾಡಿದವನು ಆನೆಯಾಗಿ ಜನ್ಮಿಸಿದ್ದಾನೆ. ಆ ಮುಪ್ಪಿನ ಬ್ರಾಹ್ಮಣನು ಅನಂತನಾದ ನಾನೇ ಆಗಿರುವೆ. ಹೇ ಬ್ರಾಹ್ಮಣ, ನೀನು 14 ವರ್ಷ ಅನಂತ ವ್ರತವನ್ನಾಚರಿಸಿ ಇದರಿಂದ ನಿನ್ನ ಸಂಪತ್ತು ಮರಳಿ ಬರುತ್ತದೆ ಎಂದು ಹೇಳಿ ಅದೃಶ್ಯನಾದನು. ಹೀಗೆ ಭಗವಂತನ ಆಜ್ಞೆಯಂತೆ ಅನಂತ ವ್ರತವನ್ನಾಚರಿಸಿದ ಕೌಂಡಿನ್ಯನು ನಕ್ಷತ್ರ ಸ್ಥಾನವನ್ನು ಪಡೆದನು. ಹಿಂದೆ ಈ ವ್ರತವನ್ನು ಸಗರ, ಭರತ, ದಿಲೀಪ, ಹರಿಶ್ಚಂದ್ರ, ಜನಕ ಮೊದಲಾದವರು ಆಚರಿಸಿ ವ್ರತವನ್ನಾಚರಿಸಿ ಸಾಮ್ರಾಜ್ಯವನ್ನು ಮರಳಿ ಪಡೆದರು. ಹೀಗೆ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜನಿಗೆ ಉಪದೇಶಿಸಿದ ಅನಂತವ್ರತ ಕಥೆಯನ್ನು ಯಾರು ಪಾರಾಯಣ ಮಾಡುತ್ತಾರೋ ಅವರು ಈ ಲೋಕದಲ್ಲಿ ಐಶ್ವರ್ಯ ಸಂಪತ್ತುಗಳನ್ನು ಹೊಂದಿ ಸಕಲ ಸೌಭಾಗ್ಯಗಳನ್ನು ಅನುಭವಿಸಿ ಕಾಲಾಂತ್ಯದಲ್ಲಿ ಸದ್ಗತಿ ಹೊಂದುತ್ತಾರೆ ಎಂಬಲ್ಲಿಗೆ ಶ್ರೀ ಭವಿಷ್ಯೋತ್ತರ ಪುರಾಣೋಕ್ತವಾದ ಅನಂತವ್ರತ ಕಥೆಯು ಮುಗಿತು. ಶ್ರೀ ಭಾರತೀ ರಮಣ ಗುರು ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು.